हाय फ्रेंड्स, अमर करोनाडो चैनल के स्वागत। ना निम्गे इवत्तु गजरी अल्वा अथवा क्यारेट अल्वा माडोदु हेगे अंत हेळ्तीनि। अदक्के बेकागुव सामग्रीगळु सक्करेन 6 टेबल स्पून तगोंडिदीनि, हालु का लीटर यूज माड्तीनि, गोडंबि 10 रिंद 12 तगोंडिदीनि, एलक्कि 2 तगोंडिदीनि, तुप्प 4 रिंद 5 टेबल स्पून यूज माड्तीनि। नोडि इल्लि क्यारेट न चेन्नागि तुरिदिट्कोंडिदीनि। ಈಗ ಒಂದು ಬಾಂಡ್ಲಿಗೆ ಈ ರೀತಿ ತುಪ್ಪ ಚೆನ್ನಾಗಿ ಕಾದಾದ ಮೇಲೆ ಮೆಲ್ಟ್ ಆದ ಮೇಲೆ ಗಜರಿ ಅಥವಾ ಕ್ಯಾರೆಟ್ ನ ಹಾಕೋಬಹುದು। ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಆ ರಾಸ್ ಮೇಲೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ। ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಕಣ್ಣಿನ ದೃಷ್ಟಿಗೆ ಬಾಳನೇ ಒಳ್ಳೆಯದು, ನಮ್ಮ ಚರ್ಮ ಕೂಡ ಕಾಂತಿಯುಕ್ತವಾಗಿರುತ್ತೆ। ಈಗ ಹಾಲು ಹಾಕ್ತಾ ಇದೀನಿ। ಹಾಲು ಜೊತೆ ಕ್ಯಾರೆಟ್ ಅಥವಾ ಗಜರಿ ಚೆನ್ನಾಗಿ ಕುದಿಬೇಕು, ಹಾಗಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಕ್ಯಾರೆಟ್ ಅಲ್ಲಿ ವಿಟಮಿನ್ ಕೆ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು। ಹಾಲು ಕ್ಯಾರೆಟ್ ಅಥವಾ ಗಜರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ। ನೋಡಿ ಈಗ ಸಕ್ಕರೆ ಹಾಕ್ತಾ ಇದೀನಿ। ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ। ನಮ್ಮ ಚಾನೆಲ್ ನ ನೆಕ್ಸ್ಟ್ ಅಪ್ಡೇಟ್ಸ್ ನಿಮಗೆ ಬರಬೇಕು ಅಂತ ಅಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ। ಈಗ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ। ಏಲಕ್ಕಿ ಪುಡಿ ಆಪ್ಷನಲ್, ಏಲಕ್ಕಿ ಫ್ಲೇವರ್ ಇಷ್ಟ ಪಡೋರು ಏಲಕ್ಕಿ ಪುಡಿ ಹಾಕೋಬಹುದು। ಈಗ ಒಂದು ಬಾಂಡ್ಲಿಗೆ ತುಪ್ಪ ಹಾಕ್ಬಿಟ್ಟು ತುಪ್ಪ ಚೆನ್ನಾಗಿ ಮೆಲ್ಟ್ ಆದ ಮೇಲೆ ಗೋಡಂಬಿನ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಈಗ ಇದನ್ನ ಕ್ಯಾರೆಟ್ ಹಲ್ವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ। ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು।